ನಾನೇನು ಸಂಚು ಮಾಡೋಣ, ಇವರೇ ಸಂಚು ಮಾಡಿರೋ, ನನ್ನ ಕಳ್ಸೋಕ್ಕೆ ಇವ್ರು ಸಂಚು ಮಾಡ್ಯಾರ, ನಾನು ಸಂಚು ಮಾಡಿದ್ದೀನಿ. ಅಲ್ಲ, ವರ ತಳ್ಳಿಲ್ಲ ತಳ್ಳ್ಯಾರೆ ಅಂತ ನಾನೀಗ ಯಾಕೆ ಹೇಳೋಣ? ತಳ್ಳವರೆಗೂ ನೋಡೋಣ, ತಳ್ಳಿಬಿಡಲಿ, ಆಮೇಲೆ ತಳ್ಳಿದ ಮೇಲೆ ನನ್ನ ಜನ ತಗೋತೀನಿ. ಅಲ್ಲ ಅಲ್ಲ, ಅವ್ರಿಗೆ ಬಿಟ್ಟಿದ್ದು ನಿರ್ಧಾರನ ಆ ಥರ ಇದು ಮಾಡಿ ಡಿಮ್ಯಾಂಡ್ ಮಾಡಿ ಎದುರಿಸಿ ಹೇಳಿದ್ರಾಗಲ್ಲ. ಮಾತುಕತೆ ಕೂತ್ಕೊಂಡು ಏನಪ್ಪ ಇದು ಎಂತಪ್ಪ ಯಾಕಪ್ಪ ಹಿಂಗೆ ಏನಕ್ಕೆ ಬಂತು ಅಂತ ಹೇಳಿದರೆ ನಾನು ಹೇಳ್ಬೋದು. ಅದು ಬಿಟ್ಬಿಟ್ಟು ಇವರು ಬತ್ತನೆ ಬೇಕಾದ್ರೆ ಓತಾನೆ ಅಂತ ಇದ್ರೆ ಅವರು ನಮ್ಮ ಬಗ್ಗೆ ಮಾತ್ರ. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ ಅಂತ ಮಾತಾಡೋದು ಬೇಡ, ನಾವು ಅವ್ರ ಬಗ್ಗೆ ಮಾತಾಡೋದು. ಈಗ ಯಾರ್ಯಾರು ನಿದ್ದೆ ಮಾಡ್ತಾರೋ, ಯಾರ್ಯಾರು ಏನೇನು ಮಾಡ್ತಾರೋ, ನನಗೆ ಕಟ್ಕೊಂಡದು ಕಟ್ಕೊಂಡು ಏನಾಗಬೇಕು, ಗೆಲ್ಲಿಸ್ಬಿಡ್ಲಿ ಅವರು, ನಾನೇನು ಹಿಡ್ಕೊಂಡಿದ್ದೀನಿ ಹಗ್ಗ ಹಾಕ್ಕೊಂಡು, ಗೆಲ್ಲಿಸ್ಲಿ ಅವ್ರು ಬಂದು ಜೆ ಡಿ ಎಸ್ನ ಅಭ್ಯರ್ಥಿನ ಗೆಲ್ಲಿಸ್ಲಿ, ನಾನೇನು ಹಿಡ್ಕೊಂಡಿದ್ದೀನಿ ಅವ್ರನ್ನ, ನಾನೇನು ಅಟ್ಯಾಕ್ ಮಾಡಿದ್ದೀನಿ, ನೀವು ಯಾಕೆ ಬರ್ತೀರಿ ಇಲ್ಲಿ ಅಂತ ಕೇಳೋಕ್ಕಾಗುತ್ತಾ? ನಾವು ಈಗ ಮಾಡ್ತಾವ್ರಲ್ಲ, ಕಾರ್ಯಕರ್ತರು ಸಭೆನೂ ಮಾಡಿರು, ನಾಳೆಗೆ ಸಮಾವೇಶನೂ ಮಾಡ್ತಾವ್ರೆ, ಎಲ್ಲ ಮಾಡ್ತಾ ಇದ್ದಾರಲ್ಲ, ಈಗಾಗಲೇ ತಯಾರಿ ನಡೆಸಿದ್ದಾರೆ. ನನ್ನನ್ನು ಯಾಕೆ ದೂರ್ತೀರಿ? ಬಿ ಜೆ ಪಿ ನಿಮಗೆ ವಿರೋಧಿ ಪಕ್ಷ, ಬಿ ಜೆ ಪಿ ಬೈರಿ, ಬಿ ಜೆ ಪಿ ದೇಶದಲ್ಲಿ ಅನ್ಯಾಯ ಮಾಡ್ತಾ ಇರೋದು, ಬಿ ಜೆ ಪಿ ವಿರುದ್ಧ ಮಾತಾಡ್ರಿ, ನನ್ನ ಒಬ್ಬ ಬಡಪಾಯಿ ಮೇಲೆ ಯಾಕ್ರಿ ನಿಮ್ಮದು ಆಕ್ರೋಶ? ನಾನು ನಿಲ್ತೀನೋ ಬಿಡ್ತೀನೋ ಮನೇಲಿರ್ತೀನೋ ಆಮೇಲೆ ನೋಡೋಣದ ಕತೆಯ. ನಿಮ್ಮ ವಿರೋಧ ಪಕ್ಷ ನೀವು ಸರಿಯಾದ ಮಾಡಬೇಕಾಗಿರೋದು ವಿರೋಧ ಪಕ್ಷ ಯಾವುದೈತೆ ಅದನ್ನು ಅಟ್ಯಾಕ್ ಮಾಡಿರಿ. ನೀವು ಯಾರನ್ನು ಬೇಕು ಅಟ್ಯಾಕ್ ಮಾಡಿ, ನೀವು ನನ್ನ ಯಾಕೆ ಅಟ್ಯಾಕ್ ಮಾಡೋಕೆ ಬತ್ತೀರಿ? ನಂದಾಯಿತು, ನೀವು ನಾನು ನಮ್ಮ ಹೊರಗೆ ಕಳಿಸಿ ನಾನೇ ಆಗಿ ಹೊರಗೆ ಹೋಯ್ದಿನೋ ಇವ್ರು ಹೊರಗೆ ಕಳಿಸೋರೋ ಜನ ತೀರ್ಮಾನ ಮಾಡ್ತಾರೆ. ಜನದ ಮುಂದೆ ಹೋಗೋಣ, ಹೇಳೋಣ. ಗುರ್ತಿಸ್ಕೊಂಡು 6 ತಿಂಗಳಾಯ್ತು, 6 ತಿಂಗಳು ಈಗಲ್ಲ. ಅಲ್ಲ ರೀ, ನಾನೊಬ್ಬ ಎಮ್ ಎಲ್ ಎ ಇದ್ದು ಪ್ರೆಸೆಂಟ್, 3 ಸಾರಿ ಎಮ್ ಎಲ್ ಎ, ನನ್ನನ್ನು ಹೇಳ್ದೆ ಕೇಳ್ದಲ್ಲೇ ಪಾರ್ಟಿಗೆ ಸೇರಿಸ್ಕೊಂಡ್ರೆ ಅದು ಏನಂತ ಹೇಳ್ತೀರಿ? ಸಹಿಸ್ಕೋತಾರೆ ಯಾರಾದ್ರೂ?